ಕುಮಾರಸ್ವಾಮಿಯವರೇ ಈಗ ಮುಸ್ಲಿಮ್ ಸಮುದಾಯವನ್ನು ಹೆಂಗೆ ಸಮಾಧಾನ ಮಾಡ್ತೀರಿ ಬಿ ಜೆ ಪಿ ಜೊತೆ ಮೈತ್ರಿದು ಇಲ್ಲಿ ಬ್ರದರ್ ಒಂದು ಸಮುದಾಯವನ್ನು ನಾವು ಸಮಾಧಾನ ಪಡಿಸ್ತಕ್ಕಂಥದ್ದಲ್ಲ ನಾಡಿನ ಆರೂವರೆ ಕೋಟಿ ಜನತೆಯ ಸಮಾಧಾನ ಮುಖ್ಯ ಆರೂವರೆ ಕೋಟಿ ಜನತೆಯ ವಿಶ್ವಾಸ ಮುಖ್ಯ ನಾವು ಈ ಪಕ್ಷ ಕಟ್ಟಿರತಕ್ಕಂಥದ್ದು ಒಂದು ಸಮಾಜಕ್ಕಲ್ಲ ಇಡೀ ನಾಡಿನ ಆರೂವರೆ ಕೋಟಿ ಜನತೆ ಏನಿದ್ದಾರೆ ಆ ಒಂದು ರಕ್ಷಣೆಗೆ ನಮ್ಮ ಪಕ್ಷದ ಧ್ವನಿ ಏನಿದೆ ಅದರಲ್ಲಿ ಮುಸಲ್ಮಾನ್ ಸಮಾಜವೂ ಒಂದು ಭಾಗ ಇದೆ ಮುಸಲ್ಮಾನ್ ಸಮಾಜಕ್ಕೂ ನಾನು ಸಂದೇಶ ಕೊಡೋದು ಈ ಮೈತ್ರಿಯಿಂದ ಯಾವುದೇ ರೀತಿಯಲ್ಲಿ ಈ ಒಂದು ರಾಜ್ಯದ ಆರೂವರೆ ಕೋಟಿ ಜನತೆಯ ರಕ್ಷಣೆಗೆ ಸಂಬಂಧಪಟ್ಟಾಗೆ ನಾವು ರಾಜ್ಯ ಒಳಗಾಗ್ತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೇ ಸಮಾಜ ಸಮುದಾಯಕ್ಕೂ ಯಾವುದೇ ರೀತಿಯ ಒಂದು ನಮ್ಮ ಕಾನೂನಿನ ವ್ಯಾಪ್ತಿಯೊಳಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಅವರು ನೆಮ್ಮದಿಯ ಬದುಕನ್ನು ತರ್ತಕ್ಕಂಥದ್ರಲ್ಲಿ ನಮ್ಮ ಪಕ್ಷದ ಇವತ್ತು ಸಹ ನಮ್ಮ ಒಂದು ಬದ್ಧತೆಯನ್ನು ಇಟ್ಕೊಂಡಿದ್ದೆ ಏನು ಸರ್ ತಮಗೆ ಮುಸಲ್ಮಾನ್ ಸಮಾಜದ ಬಗ್ಗೆ ಸ್ವಲ್ಪ ಜಾಸ್ತಿ ಕೋಪ ಇದ್ದಂಗಿದೆ ಇಲ್ಲ ನಾನು ಮುಸಲ್ಮಾನ್ ಸಮಾಜದ ಬಗ್ಗೆ ಯಾಕೆ ಕೋಪ ಮಾಡ್ಕೊಳ್ಳಲಿ ಈಗ ನನ್ನ ಮುಂದೆ ಸಾವಿರಾರು ಜನ ಬರ್ತಾರೆ ನನ್ನ ಮುಂದೆ ಸಾವಿರಾರು ಜನ ನನ್ನ ಜೀವನದಲ್ಲಿ ನಾನು ರಾಜಕಾರಣಕ್ಕೆ ಬಂದಿದ್ದೀವಿ ಸಹ ಇರಲಿ ಅದಕ್ಕಿಂತ ಮುಂಚೆನೂ ಯಾರಾದರೂ ಸಹ ಕಷ್ಟ ಅಂತ ಬಂದಾಗ ನೀನು ಯಾವ ಸಮಾಜನಪ್ಪ ಅಂತ ಕೇಳಲ್ಲ ನಾನು ಯಾವ ಜಾತಿ ಅಂತ ಕೇಳಲಿಲ್ಲ ಅವ್ರ ಕಷ್ಟ ಏನು ಅಂತ ಕೇಳಿ ಕೆಲಸ ಮಾಡೋನು ನನಗಿಲ್ಲಿ ಸಮಾಜದಲ್ಲಿ ಜಾತಿಯ ಪ್ರಶ್ನೆ ಮುಖ್ಯ ಇಲ್ಲ ಈ ನಾಡಿನ ಆರೂವರೆ ಕೋಟಿ ಜನತೆ ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪು ಅವರ ಸಂದೇಶ ಏನಿದೆ ಅದನ್ನು ಪಾಲಿಸ್ತಕ್ಕಂಥದ್ದು ನಮ್ಮ ಒಂದು ನಡಿಕೆಯನ್ನು ನಡವಳಿಕೆ ಇಟ್ಕೊಂಡಿದ್ದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ